ಮೇಡಮ್ ಹೆಸರೇನು ಸರ್? ಕಲ್ಪನಾ ಅಂತ. ಕಲ್ಪನಾ ಮೇಡಮ್ ಫೋಟೋ ಬಂದು ಒಂದು 15 ದಿವಸಕ್ಕೆ ಪ್ರತಿಘಟನಾ. ಇಬ್ಬರಿಬ್ರು ಲಕ್ಷ್ಮಿ ಸರ್ ನೋಡಿ, ಮೇಡಮ್ ಅವರೊಂದು ಪ್ರತಿಘಟನಾ ಪ್ರತಿಘಟನಾ ಸೂಪರ್ ಡೂಪರ್ ಇಟ್ಟು ಸರ್ ನೀವು ಬೇಡ ಅಂತಿದ್ರಂತೆ ಅದನ್ನ. ಅಯ್ಯೋ ನನಗೆ, ನಾನು ದೇವ್ರ ತರ ಪ್ರಾರ್ಥನೆ ಮಾಡ್ಕೊಂಡು ಹೋದೆ, ಈ ಪಿಕ್ಚರ್ ನಾನು ಮಾಡೋದು ಬೇಡ, ನಾನು ಬಿಟ್ಬಿಡು, ನಾನು ಇಲ್ಲೇ ಹೀರೋ ಆಗಿರ್ತೀನಿ ಅಂತ ಹೇಳ್ಬಿಟ್ಟು ಹೋದೆ ಸರ್. ಹೋದೆ ಕಚ್ಕೊಂಡ್ಬಿಡ್ತದ್ದು ಫಸ್ಟ್ ಡೇನೆ, ಅಲ್ಲೂ ಫುಲ್ ಕ್ಲಾಪ್ಸ್. ಹೆಣ್ಮಕ್ಳು ತುಂಬಾ ಹೆದರೋರಂತಲ್ಲ ಸರ್ ನಿಮ್ಗೆ ನೋಡೋವಾಗ? ಎಷ್ಟೋ ಹೆಣ್ಮಕ್ಳು ವೈಜಾಗಿಂದ ರಾಮಂಜರಾವ್ ಅವರಿಗೆ ಲೆಟರ್ ಬರೆದಿದ್ದಾರೆ, ಆ ಚರಣ್ ರಾಜ್ ಅನ್ನೋನ ಫುಲ್ ಡ್ರೆಸ್ ಹಾಕಿ ನಮ್ಮ ಹತ್ರ ಕಳ್ಸಿಕೊಡಿ, ಎಲ್ಲಿ ವೈಜಾಗ್ಗೆ ಈ ಒಂದು ಇದು ಇಲ್ಲಿ ಜಗದಂಬ ಸರ್ಕಲ್ ಕಳ್ಸಿಕೊಡಿ, ನಾವೆಲ್ಲ ಹೆಣ್ಮಕ್ಳು ಸೇರ್ಕೊಂಡು ಅವ್ನು ರೇಪ್ ಮಾಡ್ತೀವಿ. ಹೌದು, ಅಷ್ಟೊಂದು ಎಫೆಕ್ಟ್ ಆಗಿದೆ ಸರ್. ನಿಮ್ಮ ಈ ಕಾರ್ ಏನಕ್ಕೆ ಮಾತಾಡ್ತಿದ್ದೀನಿ ಅಂದ್ರೆ ಸರ್, ಈ ಕಾರ್ ಅಂಬರೀಶ್ ಅಣ್ಣವರು ಆಲ್ ದಿ ಬೆಸ್ಟ್ ಕಣ ಒಳ್ಳೇದಾಗ್ಲಿ ಅಂತ. ಹೌದೌದು, ಒಂದು ಗಳಿಗೆನಲ್ಲಿ ಅದು ಏನಾಯ್ತಂದ್ರೆ, ಹೆರಾಡ್ ಕಾರ್ ಹತ್ರ ಇತ್ತು, ನನ್ನ ಫ್ರೆಂಡ್ ತಗೊಂಡಿದ್ದೆ, ನನ್ನ ಸ್ಪೀಡ್ಗೆ ತಡಿತಾ ಇರಲಿಲ್ಲ ಪಾಪ ಅದು, ಅವ್ರ ಡಬ್ಬಿಂಗು ಎಲ್ಲಿ ಇದೆ ಚಾಮುಂಡೇಶ್ವರಿಯಲ್ಲಿ ಡಬ್ಬಿಂಗ್ ಹತ್ರ ಹೋಗ್ಬೇಕಾದ್ರೆ ಕರೆಕ್ಟಾಗಿ ಆ ಗೇಟ್ ಹೋಗೋಡ ಹೋದ ತಕ್ಷಣ ಆಕ್ಸಿಡೆಂಟ್ ಕಟ್ ಆಗೋಯ್ತು. ಹಂಗೆ ತಗೊಂಡೋಗ್ಬಿಟ್ಟು ಅಂಬರೀಶ್ ಅಣ್ಣವ್ರು ನಿಲ್ಸೋ ಜಾಗದಲ್ಲಿ ನನ್ನ ಕಾರ್ ನಿಲ್ಲಿಸ್ಬಿಟ್ಟೆ, ನನಗೆ ಗೊತ್ತಿಲ್ಲ ಅವರು ಅಲ್ಲಿ ನಿಲ್ಲಿಸ್ತಾರೆ ಅಂತ ಹೇಳ್ಬಿಟ್ಟು. ಸರಿ, ಗಾಡಿಯೋ ನಿಂತರೆ ಸಾಕಪ್ಪ, ನಿಲ್ಲಿಸ್ಬಿಟ್ಟು ಮೆಕ್ಯಾನಿಕ್ ಕರೆಸ್ಬಿಟ್ಟು ಅವ್ರಿಗೆ ಕೀ ಕೊಟ್ಬಿಟ್ಟು ರೆಡಿ ಮಾಡಪ್ಪ ಅಂತೇಳಿ ನಾನು ಡಬ್ಬಿಂಗ್ ಹೋಗ್ಬಿಟ್ಟೆ. ಯಾಕೆ ಕೆಲಸ ನಿಲ್ಲಬಾರ್ದಲ್ಲ ಅಂತ. ಅಂಬರೀಶ್ ಅಣ್ಣ ಬಂದವ್ರು ಡಬ್ಬಿಂಗೆ, ಏಯ್ ಯಾವನಾಡ ಅವನು ಡಬ್ಬಾ ಫೈಲ್ ಎಲ್ಲಿಟ್ಟು ಅವ್ನ ಗಾಡಿನ ತಲುಪಿಸಾಗ ಅದನ್ನು ಆಚೆ ಅದು ಅಂತ ಹೇಳಿದ್ರೆ ಅವ್ನು ರಿಪೇರಿ ಮಾಡೋನು ಬಂದ್ಬಿಟ್ಟು ಗರಗರ ನಡ್ತಾನೆ. ಅವ್ರು ಬೈಯೋದು ನೋಡ್ಬಿಟ್ಟು, ಯಾರದೇ ಕಾರಿದು? ನಾನು ಚರಣ್ ರಾಜ್ ಅವರು. ಎಲ್ಲಿ ಅವನು ಡಬ್ಬಿಂಗ್ ಮಾಡ್ತಾ ಇದ್ದಾರೆ, ಕರಿ ಅವ್ರನ್ನ. ಬಂದೆ ಅಣ್ಣ ಅಂದೆ, ಲೈ ನೀನೊಬ್ಬ ಕಲಾವಿದ, ಈ ಡಬ್ಬ ಕಾರ ಇಟ್ಕೋತಾರನ ರೋಡಲ್ಲಿ ನಿಂತ್ಕೊಂಡ್ಬಿಟ್ರೆ ಏನು ಮಾಡ್ತೀಯ? ಹಾಂ, ಪಬ್ಲಿಕ್ ಪ್ರಾಬ್ಲಮ್ ಮಾಡಲ್ಲ ನಿನಗೆ? ಏನು ಆಗ್ತಾರೆ ರೀ, ನಮ್ಮ ಕಲಾವಿದ್ರ ಹೆಸರು ಹಾಳು ಮಾಡ್ತಾ ಇದೀಯ. ನಾನು ಈಗ ತಾನೇ ಬರ್ತಾ ಇದ್ದೀನಿ ಸಿನಿಮಾದಲ್ಲಿ, ದುಡ್ಡಿಲ್ಲ, ನಿಂಗೆ ದುಡ್ಡು ಬೇಕಷ್ಟೇ ತಾನೇ, ನಾನು ಹೇಳ್ತೀನಿ ತಗೋ ಗಾಡಿನ ಅಂತ ಹೇಳಿದ್ರು. ಹೇಯ್ ಮೆಕ್ಯಾನಿಕಲ್, ಹೇಯ್ ಈ ಗಾಡಿ ಎಷ್ಟಕ್ಕೆ ಹೋಗುತ್ತಾ? ಮಾಡಿಬಿಟ್ಟೆ ಇದನ್ನು, ಮೊದಲು ಹೇಳಿ ಬಿಸಾಗಿ ಈ ಕಡೆ ಅಂದ್ಬಿಟ್ಟು ಅದನ್ನ ತಳ್ಳಿಬಿಟ್ಟು ನ್ಯೂಟ್ರಲ್ ಮಾಡಿ ತಳ್ಳಿ ಈ ಕರ್ತಾಯಿದ್ರು ಅವ್ರ ಕಾರಲ್ಲಿ ಬಿಟ್ಟರು. ಆಮೇಲೆ ಇವ್ರು ಕರ್ಕೊಂಡು ನಾನು ಕರ್ಕೊಂಡೋಗಿ, ಅವಾಗ ಸೆಲ್ ಫೋನ್ ಇರಲಿಲ್ಲ, ಚಾಮುಂಡೇಶ್ವರಿ ಆಫೀಸ್ ಕರ್ಕೊಂಡೋಗಿ ಅಜಂತ ಮೂವೀಸ್ ಅವರಿಗೆ ಫೋನ್ ಮಾಡಿದ್ರು, ಮಾಡಿ ಚರಣ್ ರಾಜ್ ಬರ್ತಾನೆ ಇವತ್ತು ಇಲ್ಲ ನಾಳೆ ಬರ್ತಾನೆ, ಈ ಥರ ಸಿಸೋಡಿಯಾ ಫೈನಾನ್ಸಲ್ಲಿ ಅವ್ರಿಗೆ ರಾಜು ಅವ್ರಿಗೆ ಫೋನ್ ಮಾಡಿ ಅಜಂತ ರಾಜು ಅವ್ರಿಗೆ ಕಾರ್ ಕೊಡಿಸು, ಅವ್ರ ಬಿಲ್ಲು ಅವ್ರು ಏನಕ್ಕೆ ದುಡ್ಡು ಕಟ್ಟಿಲ್ಲ ಅಂದರೆ ಯಾವ ತಿಂಗಳು ನಾನು ಕಟ್ತೀನಿ ದುಡ್ಡು ಅಂತೇಳಿ ಅವನಿಗೆ ಅಂತ ಹೇಳಿಬಿಟ್ಟು, ಏಯ್ ಇದು ಮಾರಿಬಿಟ್ಟು ತೊಗೊಂಡು ದುಡ್ಡು ಕಟ್ಟ ಅಂತಂದರು. ಆಯ್ತಣ ಅಂತಂದೆ. ಹಂಗೆ ಹೇಳ್ದಂಗೆ ಕಾರು ಮಾರಿಬಿಟ್ಟ, ಮೆಕ್ಯಾನಿಕ್ ತೊಗೊಂಡ್ಬಿಟ್ಟ ಇದೊಂದು ಅಮೌಂಟ್ಗೆ ತೊಗೊಂಡಾಗ ಅಲ್ಲಿ ಕಟ್ಟು, ಬೆಳಗ್ಗೆ ಹೋದೆ ಅಲ್ಲಿ ಇವರು ಅವ್ರು ಹೇಳ್ದಂಗೆ ಹೋಗಿ ಅಜಂತ ರಾಜು ಹತ್ರ ಹೋಗಿ ಕಟ್ಬಿಟ್ಟು ಸುಸೈಡ್ ಫೈನಾನ್ಸ್ ಅವರೇ ರಾಜು ಅವ್ರು ಕರ್ಕೊಂಡೋಗಿ ಅಲ್ಲಿ ಕೂರಿಸ್ಬಿಟ್ಟು ಎಲ್ಲ ಸೈನ್ ಮಾಡಿಸಿ, ಆ ತಿಂಗಳಿಗೆ ಇಷ್ಟು ಕಂತು ಕಟ್ಟಬೇಕಲ್ಲ ಸರ್, ಕಂತಿರುತ್ತೆ, ಕಂತು 24 ತಿಂಗಳು, ಅದು ಮಾಡಿ ಎಲ್ಲ ಮಾಡಿಸಿ ಕೊಟ್ಟರು. ನಾಳೆ ನಿಮಗೆ ನಾಳೆ ನಾಡಿದ್ರಲ್ಲಿ ಗಾಡಿ ಬರ್ತಪ್ಪ ಅಂತ ಹೇಳಿದ್ರು. ಗಾಡಿನೂ ಬಂತು, ಗಾಡಿ ತೊಗೊಂಡು ನೆಟ್ಟಿಗೆ ಎಲ್ಲಿದ್ದಾರೆ ನೋಡಿ ಕೇಳಿಬಿಟ್ಟು ಅಣ್ಣ ಅವರು ಕಂಠೀರೋದಲ್ಲಿದ್ದರು, ಕಂಠೀರೋ ಸ್ಟುಡಿಯೋದಲ್ಲಿ ಶೂಟಿಂಗ್ ಮಾಡ್ತಾರೆ. ಅಲ್ಲಿ ಹೋಗ್ಬಿಟ್ಟೆ, ಅಲ್ಲಿ ಹೋಗ್ಬಿಟ್ಟು ಅವಾಗ ಶಂಕರ್ನಾಗ್ ಡೈರೆಕ್ಷನಲ್ಲಿ ಇವ್ರು ಪಿಚರ್ ಮಾಡ್ತಾಯಿದ್ದಾರೆ, ಶಂಕರ್ನಾಗ ಯಾರು ಯಾವುದೋ ಪಿಚ್ಚರ್. ಏನಪ್ಪ ತೊಗೊಂಡ ಗಾಡಿ ಅಂದರು, ಹೌದಣ್ಣ ಅಂತ ಕೀ ಕೊಟ್ಟೆ, ಗಾಡಿ ತೊಗೊಂಡ್ರು, ಕುತ್ಕೋ ಆ ಕುತ್ಕೊಂಡು ಕುತ್ಕೊಂಡ ಪಕ್ಕದಲ್ಲಿ ಅದನ್ನು ಓಡಿಸಿದ್ರು ಸರ್. ಸ್ಟೈಲೇ ಬೇರೆ ಅಲ್ಲ ಸರ್, ಆ ಒಂದು 2 ರೌಂಡ್ ಹೊಡೆದ್ರು ನನ್ನ, ಅದು ಗೊತ್ತಲ್ಲ ಪಾರ್ಕು, ಸರ್ ಬಂದು 2 ರೌಂಡ್ ಹೊಡೆದ್ಬಿಟ್ಟು, ಏ ಗಾಡಿ ಚೆನ್ನಾಗಿರ್ಕಣ ಅಡ್ಕೊಳ, ಹ್ಞೂ ಮತ್ತೆ ಇನ್ನೇನು ಬಾ ಕಾಫಿ ಕುಡಿತೀನಿ ಅಂದರು. ಇಲ್ಲ ನಾವು ಹೊರಡ್ತೀನಿ, ಸರಿ ಹೋಗ್ಬಾ ಅಂತ ಹೇಳ್ಬಿಟ್ಟು. ಹಂಗೆ ನೋಡಿ, ಒಬ್ಬ ಕಲಾವಿದನ ಬಗ್ಗೆ ಇನ್ನೊಬ್ಬ ಕಲಾವಿದ ಆ ಒಂದು ಒಳ್ಳೇದಕ್ಕೆ ಕೆಟ್ಟದಕ್ಕೆ ಸಹಾಯ ಮಾಡ್ತಾರಂದರೆ ಅದು ಅಂಬರೀಷ್ ಅಣ್ಣ ಹತ್ರ ಇತ್ತು. ಫ್ಯಾಂಟಾಸ್ಟಿಕ್. ಇವತ್ತು ಅವ್ರದ್ದು ಗಾಲ್ಫ್ ಕ್ಲಬ್ನ ಗಾಲ್ಫ್ದು ಕಿಟ್ ಹತ್ರ ಇದೆ, ನ್ಯೂ ಇಯರ್ ಶೂಟಿಂಗ್ ನೀವು, ಹಾಂ ಕ್ಯಾಲಿವೇದು ಕೊಟ್ಟಿದ್ದಾರೆ. ಆಗಿನ ಕಾಲದ 3.5 ಲಕ್ಷ, ಈಗದು ಒಂದು 10 ಲಕ್ಷ 15 ಲಕ್ಷ ಆಗುತ್ತೆ ಅದು. ಇವತ್ತು ಕೇಟಿದ್ದೀನಿ, ಅದು ಅಂಬರೀಷ್ ಅಣ್ಣ, ಅದು ಅಂಬರೀಷ್ ಅಣ್ಣನೇ. ಹಂಗೆ ಅದೆಲ್ಲ ಮರೆಯಕ್ಕಾಗಲ್ಲ ನಾವು. ಆಮೇಲೆ ಆ ಕಾರು ನಿಮ್ಮ ನಿಮ್ಮ ಜೀವನದಲ್ಲಿ ಬಂದ ಗಳಿಗೆ, ನಮ್ಮ ಮೇಡಮ್ ಅವರ ಫೋಟೋ ಬಂದಿತ್ತಂತೆ ನಿಮಗೆ. ಈ ಕಾರ್ ಬಂತು, ಕಾರ್ ಬಂದ್ಬಿಟ್ಟು ಒಂದು 15-20 ದಿವಸಕ್ಕೆ. ಆಮೇಲೆ ಸರ್ ಸಾರಿ, ಈ ಕಾರ್ ತಗೊಂಡು ಬಾಣಸ್ಪಟ್ಟಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಬಂದಲ್ಲ, ಹೋಗಿ ಕೀ ಇಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ಬಂದೆ. ಅಲ್ಲಿ ಮಾಡಿಸ್ಕೊಂಡ್ಬಂದೆ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದೆ. ಆಮೇಲೆ ಸರಿ ಅಂತಿದ್ದೆ, ಒಂದು 15 ದಿನ ಆದ್ಮೇಲೆ ನನ್ನ ಹೆಂಡತಿ ಫೋಟೋ ಬಂತು, ಅಪ್ಪ ಅಪ್ಪ ಅಮ್ಮ ಕರೆಸ್ಕೊಟ್ಟಿದ್ರು. ಆ ಫೋಟೋ ನೋಡಿದ ತಕ್ಷಣ ಎರಡು ಜಡೆ ಹಾಕೊಂಡು, ಮೇಡಮ್ ಹೆಸರೇನು ಸರ್? ಕಲ್ಪನಾ ಅಂತ. ಓಕೆ, ಕಲ್ಪನಾ. ಸೊ ಸರಿ ಅಂತ ನೋಡಿದೆ, ನಮ್ಮ ಅಪ್ಪನಿಗೆ ಫೋನ್ ಮಾಡಿದೆ, ಅಪ್ಪಾಜಿ ಚೆನ್ನಾಗಿದ್ದಾಳೆ ಕೇಳಿ, ನಿಮ್ಮ ನನ್ನ ಬಗ್ಗೆ ಹೇಳಿದಿರ ಅಂತಂದೆ, ನಾವು ಸಿನಿಮಾದವರು ಹಂಗೆ ಹಿಂಗೆ ಅಂತ ಹೇಳಿದಿರ. ಅವ್ರು ಏನು 4 ಜನ ಅಂತಂಬ್ರಿ, ಒಬ್ಬಳೇ ತಂಗಿ, ಅವ್ರ ಫ್ರೆಂಡ್ ಮಗಳು. ಸರಿ ಓಕೆ ಆಯಿತು. ನಾನು ಒಂದಿನ ಫ್ಲೈಟಲ್ಲಿ ಹೋಗಿ ಮೇಡಮ್ ಹತ್ರ ಹೇಳಿದೆ, ಹಿಂಗಿದೆಯಮ್ಮ ಅಂತ ಹೇಳಿದೆ. ಓಕೆ ಅಂದ್ಲು ಅವಳು. ಮೇಡಮ್ ಫೋಟೋ ಬಂದು ಒಂದು 15 ದಿವಸಕ್ಕೆ ಪ್ರತಿಘಟನಾ.
ಇಬ್ಬರಿಬ್ರು ಲಕ್ಷ್ಮಿ ಸರ್ ಮೇಡಮ್ ಅವರೊಂದು ಪ್ರತಿಘಟನಾ ಪ್ರತಿಘಟನೆ ಸೂಪರ್ ಡೂಪರ್ ಇಟ್ಟು ಸರ್ ನೀವು ಬೇಡ ಅಂತಿದ್ರಂತೆ ಅದನ್ನ. ಅಯ್ಯೋ ನನಗೆ ಪ್ರತಿಘಟನಾ ಪಿಕ್ಚರ್ ಮಾಡಕ್ಕೆ ಇಲ್ಲ ಸರ್, ಅದೊಂದೇನೋ ಕಾಮಿಡಿ ಆಯ್ತಂತಲ್ಲ ಸರ್, ನೀವು ಗಡ್ಡ ಬಿಟ್ಕೊಂಡಿದ್ರಿ ಅದಕ್ಕೆ ಲೂನ ಓಡಿಸ್ಕೊಂಡು ಹೋಗೋದು. ಸರ್ ಹೇಳ್ತೀನಿ ಕೇಳಿ, ನಮಗೆ ಅದೇನಾಯ್ತು ಅಂದರೆ ಶೂಟಿಂಗ್ ಡೇಟ್ ಕೊಟ್ಟಿದೆ, ಮೀಸೆ ಗಡ್ಡ ಇಲ್ಲದೆ ಆಕ್ಟ್ ಮಾಡ್ತಾ ಇದೆ ನೋಡಿ. ಹೌದು, ನೀವೆಲ್ಲ ಮಾರುತಿ ಸರಿ ಅಂತ ಬಿಟ್ಕೊಂಡಿದ್ದೆ. ಬಿಟ್ಕೊಂಡಿರ್ಬೇಕಾದ್ರೆ ಈ ಶೆಡ್ಯೂಲಲ್ಲಿ ಹೋಗ್ಬೇಕು, ಟಿಕೆಟ್ ಫ್ಲೈಟ್ ಟಿಕೆಟು ಬಂದಿತ್ತು, ಅದೇನು ಸಡನ್ ಆಗಿ ಒಂದು ವಾರ ಮುಂದೋಯ್ತು ಅದು ಡೇಟು ಡೇಟು. ಆವಾಗ ಟಿ ಕೃಷ್ಣ ಅವರು ಮ್ಯಾನೇಜರ್ ಫೋನ್ ಮಾಡಿ, ನೀವು ಸೇವ್ ಮಾಡಬೇಡಿ ಗಡ್ಡ ಮುಖ ಇದು ಮೀಸೆ ಬಿಡಬೇಡಿ, ಸೇವ್ ಮಾಡಬೇಡಿ, ಹಂಗೆ ಇರಲಿ ರಫ್ ಆಗಿರಲಿ ಅಂತ ಹೇಳಿದ್ರು. ಅದು ಒಂದು ವಾರ ಅನ್ನೋದು 15 ದಿನ 20 ದಿನ ಆಗೋಯ್ತು. ಅಷ್ಟರಲ್ಲಿ ನಾನು ಒಂದಿನ ಲೂನಾದಲ್ಲಿ, ಅವಾಗ ನಮ್ಮ ಕೆ ವಿ ರಾಜು ಇದ್ದಾರಲ್ಲ, ಕೆ ವಿ ಜಯರಾಮ್, ಜಯರಾಮ್ ಅವರು ಅಡ್ಡ ಇಲ್ಲಿ ಅನಂತನಾಗ್ ಮನೆಗೆ ಬರ್ತಾ ಇದ್ರು ಮಲೇಶ್ವರಂಲ್ಲಿ. ನಂದಿಲ್ಲಿದ್ರೆ ಅಲ್ಲಿ ಅನಂತನಾಗ್ ಅವರು ಇತ್ತು, ಅವ್ರು ನಡ್ಕೊಂಬರೋರು ಅಡ್ಡ ದಾರಿಯಲ್ಲಿ ನಡ್ಕೊಂಬಂದು ಸುಬ್ರಹ್ಮಣ್ಯಗಿರಿಂದ ನಡ್ಕೊಂಬಂದು ಅವ್ರ ಮನೆಗೆ ಹೋಗೋರು. ನಾನು ಈಗ ಹೋಗ್ತಾ ಇದ್ದೀನಿ, ಅವ್ರು ಬಂದರು ನಿಲ್ಲಿಸ್ಬಿಟ್ಟು ಅಣ್ಣ ನಮಸ್ಕಾರ ಅಂದೆ. ನಾನು ನೋಡ್ಬಿಟ್ಟು ಅವರು ಜಯರಾಮ್ ಅವರು, ಕೆ ವಿ ಜಯರಾಮ್ ಅವರು, ಗಡ್ಡ ಫಸ್ಟ್ ಟೈಮ್ ಬಿಟ್ಟಿರಿ, ನಿಮ್ಮ ಥರ ಗಡ್ಡ ಇತ್ತು, ಸಡನ್ನಾಗಿ ಹೆದರಿಬಿಡ್ರಿ, ಕಲಾವಿದನಿಗೆ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ. ಅಯ್ಯೋ ಪಾಪ, ನಿಮ್ಗೇನು ಬೇಜ ಮಾಡ್ಕೋಬಿಡಿ, ಈ ಥರ ಗಡ್ಡ ಗಡ್ಡ ಬಿಟ್ಕೊಂಡು ತಿರುಗಾಡ್ಬಿಡಿ ದೇವದಾಸ ಅನ್ಕೋತಾರೆ. ಇಲ್ಲಣ್ಣ, ಇದೊಂದು ತೆಲುಗು ಪಿಕ್ಚರ್ಗೆ ಗೆಟ್ಟಪ್ಪಗೆ ಬೇಕಂತ ಹೇಳಿದ್ರೆ ಅದಕ್ಕೆ ಬಿಟ್ಟಿನಿ. ಹೌದಾ, ಆದರೂ ನೋಡಪ್ಪ ನನಗೆ ಬೇಜಾರಾಗ್ತಾ ಇದೆ ಅಂತ ಹೇಳಿಬಿಟ್ರು. ನಾನು ಆಮೇಲೆ ನಾನು ಅಭಿರಣ್ ಹತ್ರ ಹೋದೆ, ಅಲ್ಲಿ ನಂದು ಏನೋ ಬೇರೆ ವಿಷಯ ಮಾತಾಡ್ಬೇಕು ಮಾತಾಡ್ಕೊಂಡು ಬಂದುಬಿಟ್ಟೆ. ಆಮೇಲೆ ಪ್ರತಿಘಟನೆಗೆ ಅಂತ ಹೋದೆ, ಹೋದ ನನಗೆ ಬೇಡ ಪಿಕ್ಚರ್ ಅಂತ ಹೇಳ್ಬಿಟ್ಟು. ಇಲ್ಲಿ ನಮ್ಮ ಅಜಯಂತ ರಾಜು ಅವರು, ರಾಧಾಕೃಷ್ಣ ಅವರು, ಎಸ್ ಎನ್ ಚಂದ್ರು ಅವರು, ಅಭಯನಾಯ್ಡು ಅವರು, ಆಮೇಲೆ ನಮ್ಮ ಗುಣಗಲ್ ನಾಗಭೂಷಣ್ ಅವರು, ಇವರೆಲ್ಲ ನನಗೆ ಹೇಳ್ತಾ ಇದ್ದಾರೆ ಹೋಗು, ದೊಡ್ಡ ಕಂಪ್ನಿ ಅದು, ಉಷಾ ಕಿರಣ್ ಮೂವೀಸ್ ಒಳ್ಳೆ ಅದು, ಟಿ ಕೃಷ್ಣ ಡೈರೆಕ್ಟ್ರು, ಹೋಗು ಅಂತ. ನಾನು ಇಲ್ಲಿ ಹೀರೋ ಮಾಡ್ತಾ ಇದ್ದೀನಿ, ಹೋಗಲ್ಲ, ವಿಲನ್ ಮಾಡಲ್ಲ ಅಂತ ನಾನು, ಹೋಗಿ ಬಾರಪ್ಪ ಅಂತ ನಾನು ದೇವ್ರ ಥರ ಪ್ರಾರ್ಥನೆ ಮಾಡ್ಕೊಂಡು ಹೋದೆ. ಈ ಪಿಕ್ಚರ್ ನಾನು ಮಾಡೋದು ಬೇಡ, ನಾನು ಬಿಟ್ಬಿಡು, ನಾನು ಇಲ್ಲೇ ಹೀರೋ ಆಗಿರ್ತೀನಿ ಅಂತ ಹೇಳ್ಬಿಟ್ಟು ಹೋದೆ ಸರ್. ಹೋದೆ ಕಚ್ಕೊಂಡ್ಬಿಡ್ತದು ಫಸ್ಟ್ ಡೇನೆ, ಅಲ್ಲೂ ಫುಲ್ ಕ್ಲಾಪ್ಸು. ನಾನು ಹೇಳ್ದೆ ನಿಮಗೆ ಕ್ಯಾಮ್ರಾ ಆನ್ ಅಂದ್ಬಿಟ್ರೆ ಬೇರೆ ನನಗೇನು ಗೊತ್ತಿಲ್ಲ, ನಾನು ಏನು ಅಂದ್ಕೊಂಡಿದ್ದೆ ಮಾಡಿಬಿಡ್ತೀನಿ, ಹಂಗೆ ಭಾಷೆ ಗೊತ್ತಿಲ್ಲದ್ರು ಮಾಡಿಬಿಟ್ಟೆ. ಅಲ್ಲಿ ಹಿಂದಿನಲ್ಲೂ ಸೂಪರ್ ಇಟ್ಟು, ಹಿಂದಿನಲ್ಲೂ ಸೂಪರ್ ಇಟ್ಟು, 2.5 ವರ್ಷ ಓಡ್ತಾ ಇದು ಹಂಗೆ ನನ್ನ ಪಾಠಗಾರರು ಖುಷಿಯಾಗ್ಬಿಟ್ಟು. ಬಟ್ ಇವರು ಕೃಷ್ಣ ಸರ್ ಡೈರೆಕ್ಟ್ರು ನಿಮ್ಮನ್ನ ಎಲ್ಲಿ ನೋಡಿದ್ರಂತೆ ಸರ್, ನಿಮ್ಮನ್ನ ಅದನ್ನ ಆಯ್ಕೆ ಮಾಡ್ಕೊಂಡಿದ್ದು ಏನಕ್ಕೆ? ಭಾರತ ನಾರಿ ಅಂತ ಪಿಕ್ಚರ್ ಮಾಡಿದ್ರು. ಹೌದು, ಅವಾಗ ಅವ್ರಲ್ಲಿ ಬಂದಿದ್ರು, ಆ ಸೆಕೆಂಡ್ ಹೀರೋ ಕ್ಯಾರೆಕ್ಟರ್ ನಾನು ಕೇಳಿದ್ರು ಅವಾಗ. ನಾನು ಡೇಟ್ ಇಲ್ಲ, ನನ್ನ ಹತ್ರ ಡೇಟ್ ಇಲ್ಲ ಸರ್, ನಾನು ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದೆ. ಅವತ್ತು ನಾನು ನೋಡಿದ್ರಂತ ಅವರು ಅದು ನೋಡಿ, ಆಮೇಲೆ ಅವರು ಪ್ರತಿಘಟನಾ ಕತೆ ಬರೆಯುವಾಗಲೇ ನನ್ನ ಹೆಸರು ಬರೆದ್ಬಿಟ್ಟೆ ಬರೀತಾರೆ ಅದರಲ್ಲಿ, ಕಾಳಿ ಪಾತ್ರಕ್ಕೆ ಅದು ಚರಣ್ ರಾಜ ಮಾಡಬೇಕು ಅಂತ ಹೇಳಿ. ಅವಾಗೇನು ಅಲ್ಲೆಲ್ಲ ತುಂಬ ಕಾಮಿಡಿ ಮಾಡಿದ್ರಂತೆ ಸರ್. ಸಿಕ್ಕಾಪಡೆ ಕಾಮಿಡಿ ಸರ್, ನನಗೆ ಅದು ಒಂದು 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 ಹಾಲ್ಟ್ ಆಗಿಬಿಟ್ಟು ಹೋಗ್ಬೇಕು, ಇಲ್ಲಿಂದ ವಿಜಯವಾಡ ಹೋಗಿ ಅಲ್ಲಿಂದ ಇದಕ್ಕೆ ಹೋಗ್ಬೇಕು, ಟ್ರಾನ್ಸಿಟ್ ನಂದಿ ಅವಾರ್ಡ್ಗೆ ಹೋಗ್ಬೇಕಾದ್ರೆ ಇಲ್ಲಿಂದ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಹೈದರಾಬಾದ್ ಹೋಗೋದು ಫ್ಲೈಟು, ಬೆಂಗಳೂರಿಂದ ಹೋಗ್ಬೇಕಾದ್ರೆ ಅದೊಂದು ಹಾಲ್ಟ್ ಇತ್ತು ಅವಾಗ. ಅಲ್ಲಿ ಹೋಗ್ಬಿಟ್ಟು ಒಂದು 2 ಅವರ್ಸ್ ವೇಟ್ ಮಾಡಬೇಕು, ಬೇರೆ ಫ್ಲೈಟ್ ಬರುತ್ತೆ ಅಲ್ಲಿ ಪಿಕಪ್ಗೆ. ಸೊ ಅಲ್ಲಿ ಹೋಗಿ ಇಳಿದ್ರೆ ಅದು ಒರಿಜಿನಲ್ ರಂಗ ರೌಡಿಗಳೆಲ್ಲ ಬಂದ್ಬಿಟ್ಟು ಅಲ್ಲಿದ್ದಾರೆ, ಆ ಏರಿಯಾ ಅವರಿರೋ ಜಾಗದಲ್ಲಿ. ನಾನು ಒರಿಜಿನಲ್ ರಂಗನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಪಿಕ್ಚರಲ್ಲಿ, ಅದು ಸೂಪರ್ ಡೂಪರ್ ಹಿಟ್ ಪಿಕ್ಚರು. ನಂದಿ ಅವಾರ್ಡ್ ಬಂದಿದೆ ನನಗೆ, ಅದು ತಗೊಳಕ್ಕೆ ಹೋಗ್ಬೇಕು. ಎನ್ ಟಿ ರಾಮರಾವ್ ಅವ್ರು ಕೊಡ್ತಾ ಇದ್ದಾರೆ. ಸೊ ಹೋದ್ರೆ ಇಲ್ಲಿ ಹೋದ್ರೆ ನಮ್ಮ ಮಕ್ಕಳು ಎರಡು ಹೈಟ್ ನಿಂತವ್ರು ಹಿಂಗೆ ವಿಡೇನಾ ಅಂತ ಅವ್ರೆ. ನಾನೇನಪ್ಪ ಇದು, ನನ್ನ ತೆಲುಗು ಸರಿಯಾಗಿ ಬರ್ತಾ ಇಲ್ಲ, ಕಲ್ತಿರ್ಲಿಲ್ಲ, ಇಲ್ಲ ಕನ್ನಡ ಬಿಟ್ಟು ಬೇರೆ ಬಿಟ್ಟು ಕನ್ನಡ ಹಿಂದಿ ಮರಾಠಿ ಬಿಟ್ಟು ಇಂಗ್ಲೀಷ್ ಬಿಟ್ಟು ಬರ್ತಾ ಇಲ್ಲ. ಸರಿ ಹಂಗಿಂಗೆ ಅಂದ್ಬಿಟ್ಟು ಆಮೇಲೆ ಒಳಗಡೆ ಹೋದೆ, ಹೋದ್ ಬಂದ್ಮೇಲೆ ಇವರೇ ಮಾಡಿದ್ದು ಅಂತ. ಆಮೇಲೆ ಬಂದು ಫೋಟೋ ಗಿಟೋ ತೊಗೊಂಡ್ರೆ ಎಲ್ಲ ಮಾಡಿದ್ರು, ಚೆನ್ನಾಗಿ ಮಾಡಿದ್ರೆ ಸಾಕು ಅಂತ ಹೇಳಿದ್ರು. ಹಂಗಾಯ್ತು, ನಂದಿ ಅವಾರ್ಡ್ ಪಿಕ್ಚರ್ ಹೋಗ್ತಾ ಇದ್ದೀನಿ ಶೂಟಿಂಗು, ಸಾರಿ ಅವಾರ್ಡ್ಗೆ ಹೋಗಬೇಕು. ಹೋದರೆ ನಂದಿ ಅವಾರ್ಡು ಸ್ಟೇಜ್ ಮೇಲೆ ಎಲ್ಲ ಕೂತ್ಕೊಂಡಿದ್ದಾರೆ, ನಮ್ಮ ಒಬ್ಬೊಬ್ಬರನ್ನ ಕರಿಬೇಕಲ್ಲ. ನಾನು ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಎಲ್ಲ ಗಡ್ಡ ಮೀಸೆ ಬೋಸ್ಕೊಟ್ಟು ಚಿಕ್ಕ ಹುಡುಗರು ಕಾಲೇಜ್ ಹುಡುಗನ ಥರ ಹೋಗಿದ್ದೀನಿ. ಎನ್ ಟಿ ರಾಮರಾವ್ರು ಆ ಪಿಕ್ಚರ್ನ 2 ಸಾರಿ ನೋಡಿದ್ದಾರೆ. ಎನ್ ಟಿ ಪ್ರತಿಘಟನಾ ಯಾಕಂದರೆ ರಾಮಾಜಿ ಅವರು ತುಂಬ ಕ್ಲೋಸ್ ಅವ್ರಿಗೆ, 2 ಸಾರಿ ನೋಡಿದ್ದಾರೆ. ಸೊ ನೋಡಿಬಿಟ್ಟು ನಂದಿ ಅವಾರ್ಡ್ಗೆ ಚರಣರಾಜ್ ಅವ್ರು ಬರ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣವೇ ನೋಡಿದ್ರು ನಾನು, ಹಿಂಗೆ ನೋಡಿದ್ದಾರೆ ಹಿಂಗೆ ಅವರು, ಎನ್ ಟಿ ರಾಮರಾವ್ ಅವರು ನೋಡಿಬಿಟ್ಟು ಯಾರೋ ಚರಣರಾಜ್ ಮಗ ಇರಬೇಕು ಅಂತ ಅವರು ಸುಮ್ಮನೆ ಹೋಗ್ಬಿಟ್ಟವ್ರೆ. ಯಾಕಂದ್ರೆ ಅದು ನಂಗೆ ಇಷ್ಟು ಇಷ್ಟಪ್ಪ ಪ್ಯಾಡಿಂಗ್ ನನಗೆ ಅದರಲ್ಲಿ ಹಾಕಿ ದೊಡ್ಡ ದಡಿಗಿಂತ ಯೂಸ್ ಮಾಡ್ತಾರೆ ತೋರಿಸಿದ್ರು. ಸೊ ಹಂಗೆ ಮಾಡಿದ್ಮೇಲೆ ಹೋಗಿ ಅವಾರ್ಡ್ ತೊಗೊಂಡೆ ಇಬ್ಬರು ಚರಣರಾಜ್ ಗಾರಿಗೆ, ಎನ್ ಟಿ ರಾಮರಾವ್ ಗಾರು ಅವಾರ್ಡ್ ಇಸ್ತಾರು. ಚರಣರಾಜ್ ಗಾರ ಅವ್ನು ಸರ್ ನೀನೇ ಸರ್ ಬಲೆ ಅಂತ ತಪ್ಕೊಂಡ್ರು ಸರ್ ನೋಡಿ ಇವತ್ತು ಆ ಕೆಲ ಫೀಲ್ ಇಟ್ ತಪ್ಕೊಂಡ್ಬಿಟ್ಟು ಮೈಕ್ ತಗೊಂಡು
ಕಲಾವಿದ ಅಂದರೆ ಹಿಂಗಿರಬೇಕು. ನಾನೊಬ್ಬ ಕಲಾವಿದ, ನಾನೇ ಇವತ್ತು ಫೂಲ್ ಆಗೋಗ್ಬಿಟ್ಟೆ. ಫೂಲ್ ಆಗ ಕಾರಣ ನಾನು ನೋಡಿದ್ರೆ ಚರಣರಾಜರ ಮಗ ಯಾವನು ಬರ್ತಾ ಇದ್ದಾನೆ ಅಂದ್ಕೊಂಡೆ. ನಾನು ಆ ಪಿಕ್ಚರ್ ಎರಡು ಸಲ ನೋಡಿದ್ದೀನಿ. ಗ್ರೇಟ್ ಗ್ರೇಟ್ ವರ್ಡ್ಸ್ ಫ್ರಮ್ ಗ್ರೇಟ್ ಪರ್ಸನ್. ಏಜ್ ಆಗಿದೆ ಅನ್ಕೊಂಡಿದ್ದೆ, ಬಟ್ ಇಷ್ಟು ಕುಡ್ದ ಅಂತ ಅನ್ಕೊಂಡ್ರೆ ನೋಡಿದ್ರೆ ಕಾಲೇಜ್ ಹುಡುಗ ಇದ್ದಾರೆ. ಇದೇ ಕಲಾವಿದ ಅನ್ನೋರು ಅಣ್ಣವ್ರು ನಿಮ್ಗೆ ಸನ್ಮಾನ ಮಾಡಿದ್ರು? ಅವ್ರು ಅಣ್ಣವ್ರು ಇಲ್ಲಿ ಮಾಡಿದ್ರು, ಇಲ್ಲಿ ಬೆಂಗಳೂರಲ್ಲಿ 200 ದಿನ ಓಡಿತಲ್ಲ ಅದು. ಅವಾಗ ಇಲ್ಲಿ ಅಣ್ಣವ್ರು ನನಗೆ ಅಶೋಕ ಹೋಟ್ಲ ಹೋಟ್ಲಲ್ಲಿ ಸನ್ಮಾನ ಮಾಡಿದ್ರು. ಅಣ್ಣವ್ರು ತುಂಬಾ ಹೊಗಳಿದೆ ಅವಾಗ ಆ ಪಾತ್ರನೆಲ್ಲ. ಹೆಣ್ಮಕ್ಳು ತುಂಬಾ ಹೆದರೋರಂತಲ್ಲ ಸರ್ ನಿಮ್ಗೆ ನೋಡುವಾಗ? ಎಷ್ಟೋ ಹೆಣ್ಮಕ್ಳು ವೈಜಾಗ್ಕಿಂದ ರಾಮಜೀರಾವ್ ಅವರಿಗೆ ಲೆಟರ್ ಬರೆದಿದ್ದಾರೆ, ಆ ಚರಣ್ ರಾಜ್ ಅನ್ನೋನ ಫುಲ್ ಡ್ರೆಸ್ ಹಾಕಿ ನಮ್ಮ ಹತ್ರ ಕಳಿಸ್ಕೊಡಿ, ಎಲ್ಲಿ ವೈಜಾಗ್ಗೆ ಈ ಒಂದು ಇದು ಇಲ್ಲಿ ಜಗದಂಬ ಸರ್ಕಲ್ ಕಳಿಸ್ಕೊಡಿ, ನಾವೆಲ್ಲ ಹೆಣ್ಮಕ್ಳು ಸೇರ್ಕೊಂಡು ಅವ್ನು ರೇಪ್ ಮಾಡ್ತೀವಿ. ಕಳಿಸಿದ್ದಾರೆ, ಹೌದು ಅಷ್ಟೊಂದು ಎಫೆಕ್ಟ್ ಆಗಿದೆ ಸರ್ ಅದು. ಆಮೇಲೆ ಚರಣ್ ಸರ್ ಇನ್ನೊಂದು ಕ್ವಶನ್, ನಿಮ್ಮ ಹೇರ್ ಸ್ಟೈಲ್ ಅವತ್ತಿಂದ ಹಿಡಿದು ಇವತ್ತಿನವರೆಗೂ, ಅಂದ್ರೆ ಐ'ಮ್ ನಾಟ್ ಜೋಕಿಂಗ್, ಎಲ್ಲೋ ನನಗೆ ನಮ್ಮ ಸೋದರ ಮಾವ ಒಬ್ರು ಯಾವುದೋ ಒಂದು ಪತ್ರಿಕೆಯಲ್ಲಿ ಓದಿ ಹೇಳಿದ ನೆನಪು ನನಗೆ. ನಾವೆಲ್ಲ ಓದಿದ್ವಿ ಅವಾಗ ಅಂತ ಹೇಳಿದ್ರೆ ಸುಳ್ಳಾಗುತ್ತೆ. ಚರಣ್ ರಾಜ್ ಅಂತ ನಮ್ಮ ಕನ್ನಡ ದುಡುಗ, ತೆಲುಗು ತಮಿಳಲ್ಲೆಲ್ಲ ತುಂಬಾ, ನಾನು ಮೈಸೂರು ನೀವು ಮಾಡಿದ್ದೀರಾ ಅನ್ನೋದಕ್ಕೆ ನಮ್ಮ ಮನೆಯಲ್ಲ ಪಿಕ್ಚರ್ ಕರ್ಕೊಂಡು ಹೋಗಿದ್ರು. ಮೈಸೂರು ಗಾಯತ್ರಿ ಟಾಕೀಸ್ ಅಲ್ಲಿ ನೋಡಿದ್ದೆ ಆ ಪಿಕ್ಚರ್ ಅದನ್ನ. ಅದ್ರ ನೀವು ಒಂದು ರೆಡ್ ಕಲರ್ ಪೈಜಾಮ ಜುಬ್ಬ ಹಾಕ್ತಿರೋ, ಆ ಕಲರ್ ಜುಬ್ಬ ಹೊಲಿಸ್ಕೊಬೇಕು ಅಂತ ಹೊಲ್ಕೊಂಡಿದ್ವಿ ನಾವು ಅವಾಗ. ಎನಿವೆ, ಅಲ್ಲಿ ಅವಾಗ ಅವ್ರು ನಮ್ಮ ಸೋದರ ಮಾವ ಒಬ್ರು ಹೇಳಿದ್ರು, ಏನ್ರಿ ಅವ್ರಿಗೆ ಅವ್ರ ಹೇರ್ ಸ್ಟೈಲ್ಗೆ ದೇಶ ವಿದೇಶದಲ್ಲೆಲ್ಲ ಫ್ಯಾನ್ಸ್ ಅಂತ ಸಿಕ್ಕಾಪಟ್ಟೆ. ಆಮೇಲೆ ಸಿಕ್ಕಾಪಟ್ಟೆ ಹೀರೋಯಿನ್ಸ್ ಗಳಿಗೆಲ್ಲ ನಿಮ್ಮ ಹೇರ್ ಸ್ಟೈಲ್ ಕ್ರೇಜ್ ಇರ್ತಲ್ಲ. ಹೀರೋಯಿನ್ಸ್ ತುಂಬಾ ಪ್ರೀತಿ ಜಾಸ್ತಿ ಆಗ್ಬಿಟ್ಟು ಹಿಂಗಿಡೋ, ಹಿಂಗೆ ಹಂಗಿಟ್ಕೊಳ್ಳೋರು ತುಂಬಾನೇ. ಅಂದ್ರೆ ಆ ಕಾಲ ಬೇರೆ, ಅದು ಬೇರೆ. ಆಮೇಲೆ ಸುಮಲತಾ ಮೇಡಮ್ ಜೊತೆನೂ ಒಂದು 4-5 ಸಿನಿಮಾ ಮಾಡಿರ್ಬೇಕು ಅಂತ ಹೇಳ್ತಲ್ಲ ಸರ್. ನನಗೆ ಸುಮಲತಾ ಅವರು, ನನಗೆ ಮೇಡಮ್ ಅವರು ನನಗೆ ಒಂದು 2-3 ಸಲ ಹೇಳಿದ್ರು. ನಾವು ಇಲ್ಲಿ ಒಟ್ಟಿಗೆ ಪಿಕ್ಚರ್ ಮಾಡಿದ್ರಲ್ಲ ಮಧು ಆರ್ಟ್ಸ್ ಅಲ್ಲಿ ಮಾಡುವಾಗ, ರಾಘವೇಂದ್ರ ಅವರು ನಿಮಗೆ ಕೇಳ್ತಾ ಇದ್ದಾರೆ, ನೀವು ಹೇಳಿ ಬರ್ತೀನಿ ಅಂದರೆ ನಾನು ಹೇಳ್ತೀನಿ, ಹೋಗಿ ಮಾಡ್ಕೊ ಮಾಡಿಬಿಟ್ಟು ಬನ್ನಿ ತೆಲುಗು ಪಿಕ್ಚರಲ್ಲಿ, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹೇಳಿ ಸುಮ್ಮನಿರಮ್ಮ, ಇಲ್ಲಿ ಕನ್ನಡದಲ್ಲೇ ಡೇಟ್ ಇಲ್ಲ ನನಗೆ, ಆಮೇಲೆ ಅಲ್ಲಿ ಹೋದ್ರೆ ಸುಮ್ಮನೆ ಭಾಷೆಗೆ ಬೇರೆ ಬರಲ್ಲ ನನಗೆ, ನನಗೆ ಆಗಲ್ಲಮ್ಮ ಬರೋಕೆ, ನಾನು ಹೋಗಲ್ಲ ಅಂತ ಹೇಳಿದ್ದೆ. ಆದರೆ ಋಣಾನ ಬಂದ ನೋಡಿ, ಪ್ರತಿಘಟನಾ ಅನ್ನೋ ಒಂದು ಪಿಕ್ಚರಿಂದ ನಾನು ಹೋಗಿಲ್ಲ ಹೆಸರು ಮಾಡಿಬಿಟ್ಟೆ. ಅದು ಗ್ರೇಟ್ ಸರ್, ಅಲ್ಲ ಏನು ಮಾಡೋಕೆ, ಗ್ರೇಟ್. ಸೊ ಪ್ರತಿಘಟನಾ ಸಿನಿಮಾ ಆಯಿತು, ಚರಣ್ ರಾಜ್ ಅವರು ಮನೆ ಮಾತಾಗ್ಬಿಟ್ರಿ ಎಲ್ಲ ಕಡೆ. ಸೊ ನಿಮ್ಮ ತಮಿಳಲ್ಲಿ ಮೊದಲು ಸಿನಿಮಾ ಮಾಡಿದ್ದು ಯಾವುದು ಸರ್? ನೀತಿಗೆ ದಂಡನೆ ಸರ್, ನಮ್ಮ ವಿಜಯ್ ಅವರ ಅಪ್ಪ ಚಂದ್ರಶೇಖರ್ ಸರ್, ಅವರು ಎಸ್ ಎಸ್ ಚಂದ್ರಶೇಖರ್. ಅದು ಫಸ್ಟ್ ಫಿಲಮ್, ಫಸ್ಟ್ ಪಿಕ್ಚರ್ ಅಂದ್ರೆ ಪ್ರತಿ ಪ್ರತಿ ಅದು ಡಬ್ ಮಾಡು 200 ಡೇಸ್ ಓಡ್ತಂತಲ್ಲ ಸರ್? ಇಲ್ಲ ಸರ್, ಪ್ರತಿಘಟನಾ ಡಬ್ ಮಾಡಿ 200 ಡೇಸ್ ಓಡ್ತು. ಅವನೇ ಬೇಕು ಅಂತ ಅವ್ರು ಕೂತ್ಕೊಂಡ್ರು, ನಾನೇ ಬೇಕು ಅಂತ ಅವ್ರು ಕೂತ್ಕೊಂಡ್ರು. ನಿಧಿಗೆ ದಂಡನೆಗೆ ಅದೊಂದು ಮಿನಿಸ್ಟರ್ ಕ್ಯಾರೆಕ್ಟರ್, ಅದು ನಾನು ರಾಧಿಕಾ ಮಾಡಿದ್ವಿ, ಅದು ಸೂಪರ್ ಡೂಪರ್. ಅದು ಹಿಂದಿ ಡಬ್ಬ ರಿಮೇಕ್ ಎಂದೂ ಮಾಡಿದ್ವಿ, ಅದು ಸೂಪರ್ ಡೂಪರ್. ಕೆ ಸಿ ಬೊಕ್ಕಡೆ ಅವರು ಒಟ್ಟು ಎಷ್ಟು ಪಿಕ್ಚರ್ ಚರಣ್ ಸರ್ ಮಾಡಿರೋದು? ಒಂದು 500-600 ಇರುತ್ತೆ. ಕನ್ನಡ ತಮಿಳು ತೆಲುಗು, ಕನ್ನಡ ತಮಿಳು ತೆಲುಗು ಒರಿಯಾ ಬೆಂಗಾಲಿ ಹಿಂದಿ ಮಲಯಾಳಂ ಮರಾಠಿ ಎಲ್ಲ ಸೇರಿ ಒಂದು 9-10. ತಮಿಳಲ್ಲೂ ಸಾಕಷ್ಟು ಸಿನಿಮಾಗಳಲ್ಲಿ ಪಿಕ್ಚರ್ ರಿಲೀಸ್ ಆದ್ಮೇಲೆ ಮದುವೆ ಆಗಿದ್ದ? ಹೌದು ಸರ್, ಹೌದು, ಪ್ರತಿಘಟನೆ ಆದ್ಮೇಲೆ ಅವರು ಮದುವೆ. ಮೇಡಮ್ ನೋಡಿದ್ರ ಪಿಕ್ಚರ್ನ? ನೋಡಿದ್ರು, ಹಿಂದಿ ಪಿಕ್ಚರು ಕ್ಯಾಮ್ರಾ ಆನ್ ಮಾಡಿದ್ದೆ ಅವಳು, ಸ್ವಿಚ್ ಆನ್. ರಾಮಜೀರ್ ಅವರು ಅದೇ ಹೇಳಿದ್ದು, ಚರಣ್ ಅವರು ಹೆಂಡತಿ ಮಾಡಲಿ ಅಂತ ಹೇಳ್ಬಿಟ್ಟು. ಅವಾಗ ಅಂದ್ರೆ ವೆರಿ ಸಾರಿ ಟು ಟೆಲ್, ನಮ್ಮ ದ್ವಾರಕೀಶ್ ಸಾಹೇಬ್ರನ್ನ ಇತ್ತೀಚೆಗಷ್ಟೇ ಕಳ್ಕೊಂಡ್ವಿ. ಅದೊಂದು ಅವಳು ತುಂಬಾನೇ ಬೇಜಾರಾಗುತ್ತೆ. ಯಾಕಂದ್ರೆ ಈಗ ಒಂದು 2-3 ತಿಂಗಳ ಹಿಂದೆ ನಾನು ದ್ವಾರಕೀಶ್ ಅನ್ನೋರಿಗೆ ಫೋನ್ ಮಾಡಿದ್ದೆ, ಅಂದ್ರೆ ನಮ್ಮ ಗಿರೀಶ್ ಅವ್ರ ಕಡೆಯಿಂದ ಮಾತಾಡಿದ್ವಿ ಈ ಥರ ಅಂದಾಗ, ಬರೀ ಬಾರೋ ನಿರಂತರ ಮಾತಾಡಬೇಕು, ನೋಡಿ ತುಂಬ ವರ್ಷ ಆಗೋಯ್ತು, ಬಂದವೋ ಮರಿ ಅಂತ ಹೇಳಿದ್ರು. ಅಪ್ಪಾಜಿ ಬರ್ತೀನಿ ಅಪ್ಪಾಜಿ, ಆದಷ್ಟು ಬೇಗ ಬರ್ತೀನಿ ಅಂತ ಹೇಳಿದ್ದೆ. ಆದರೆ ಮೊನ್ನೆ ನನಗೆ ಮಧು ಬಂಗಾರಪ್ಪ ಅವರು ಫೋನ್ ಮಾಡಿದ್ರು ಈ ಥರ ಹೋಗ್ಬಿಟ್ರು, ಮಧು ಅಭಯನಾಡು ಮಧು ಅವರು ಫೋನ್ ಮಾಡಿದ್ರು ಈ ಥರ ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು ನನಗೆ ನಂಬಬೇಕಾಗಲಿಲ್ಲ. ಬಂದುಬಿಟ್ಟೆ ನಾನು, ಬಂದುಬಿಟ್ಟು ಬಂದುಬಿಟ್ಟು ಹೋಗಿ ಅವರಿಗೆ ಕೊನೆಯ ಒಂದು ದರ್ಶನ ಮಾಡಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಬಂದೆ. ಮಕ್ಕಳಿಗೆಲ್ಲ ಏನು ಹೇಳಬೇಕು ಹೇಳಿಬಿಟ್ಟು ಬಂದೆ. ಬಟ್ ಏನೇ ಆದರೂ ಅವ್ರ ಥರ ಒಬ್ಬರು ಶೋಮ್ಯಾನ್ ಬರೋಕೆ ಸಿಗಲ್ಲ ಸರ್. ಅಲ್ಲ ಸರ್, ಆಗಿನ ಕಾಲದಲ್ಲಿ ಪ್ರತಿ ನಮಗೆ ಆಫ್ರಿಕಾದಲ್ಲಿ ಸೀಲ ಮಾಡಬೇಕಾದ್ರೆ ನನ್ನನ್ನು ನಾನು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಅಂಬುಜಾಕ ಕ್ಯಾರೆಕ್ಟರ್ ಫಸ್ಟು ಅವರೇ ಕಾರಣ, ಮೇನ್ ಕಾರಣ. ಯಾಕಂದರೆ ಕತೆ ರೆಡಿ ಮಾಡಿದ್ದಾರೆ, ಹಿಂದಿ ಡೈರೆಕ್ಟ್ರು ಎಲ್ಲ ಒಂಥರ ಮ್ಯಾನ್ಲಿ ಹುಡು ಹೀರೋ ಬೇಕು ನಮಗೆ, ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ದಾರೆ. ಏನು ಮಾಡೋಣ ಏನು ಮಾಡೋಣ ಅಂದಾಗ ಅಂಬುಜಾಕ ಹೇಳಿದ್ದಾರೆ, ನೋಡಿ ನಿಮ್ಮ ಕತೆಗೆ ಚರಣರಾಜ್ ಕರ್ಟ ಇರ್ತಾನೆ ಮಾತಾಡು ಅಂತ. ಅದಕ್ಕೆ ದಾರ್ಕಿಶನ ಹೇಳಿದ್ದಾರೆ, ಇಲ್ಲ ಇಲ್ಲ ಅವರು ತುಂಬ ಬ್ಯುಸಿ ಆಗಿದ್ದಾರೆ, ಅವರು ತುಂಬ ಪಿಕ್ಚರ್ ಇದಾವೆ ಕಣೆ, ನನಗೆ 34 ದಿನ ಅದು ನೈರೋಬಿಯಾ ಆಫ್ರಿಕಾ ಜಿಂಬಾಬೆ ಅಲ್ಲಿ ಶೂಟಿಂಗ್ ಮಾಡಬೇಕು, ಹೆಂಗಾಗತ್ತೆ, ನೀವು ಕರೆದು ಮಾತಾಡಿ ಆಗತ್ತೆ ನೋಡಿ ಅಂತ ಹೇಳಿದ್ದಾರೆ. ಸರಿ, ಅವ್ರ ಹತ್ರ ಒಬ್ಬರು ನಾಗರಾಜ್ ಅಂತ ಮ್ಯಾನೇಜರ್ ಕೆಲಸ ಮಾಡ್ತಿದ್ದಾರೆ, ಅವ್ರು ನನಗೆ ಫೋನ್ ಮಾಡಿ ನನಗೆ ಹೇಳಿದ ಈ ಥರ ಬಂದುಬಿಡಿ, ನಾನು ನಾಳೆ ಸಾಯಂಕಾಲ ಬರ್ತೀನಿ ಶೂಟಿಂಗ್ ಮುಗಿಸ್ಕೊಂಬರ್ತೀನಿ ಅಪ್ಪ ಅಂದೆ. 7:30 ಹೋದೆ, ಹೋದ ತಕ್ಷಣ ಅಣ್ಣ ನಮಸ್ಕಾರ ಮಾಡಿದೆ, ಮಾಡಿಬಿಟ್ಟು ಅಂಬುಜಕ್ಕ
ನಾನು ಹೇಳಿದ್ರೆ ಹುಡುಗ ಬರ್ತಾನೆ ನೋಡು ಬಂದ ನೋಡು ಅಂತ ಹೇಳ್ಬಿಟ್ಟು ಐದು ಡೈರೆಕ್ಟ್ರು ಅವ್ರು ದೀಪಕ್ ಬಲರಾಜ್ ಅಂತೇಳಿ ಅವ್ರು ಖುಷಿಯಾಗ್ಬಿಟ್ರು ನೋಡ್ಬಿಟ್ಟು. ಆಮೇಲೆ ಇದು ಪಿಕ್ಚರ್ ಮಾಡ್ತಾ ಇದ್ದೀನಿ ಮರಿ ಆಫ್ರಿಕಾದಲ್ಲಿ ಈ ಥರ, ಬಟ್ ಇಮಿಡಿಯೇಟಾಗಿ ಹೋಗ್ಬೇಕು ನಾನು ಆಫ್ರಿಕಾ ಹೋಗಬೇಕು, ಒಂದು ತಿಂಗಳು ಶೂಟಿಂಗ್ ಇದೆ ಅಂತ. ಅಣ್ಣ ನಿಮಗೆ ಎಷ್ಟು ದಿನ ಬೇಕೋ ಹೇಳಿ, ಯಾವಾಗ ಬೇಕೋ ಹೇಳಿ ಅಂತ. ಅದೆಲ್ಲ ಓಕೆ ಮರಿ, ಬಟ್ ಪೇಮೆಂಟ್ ಅಂದರು. ಪೇಮೆಂಟ್ ನಾನು ಮಾತಾಡಲ್ಲ, ಯಾಕಂದರೆ ಮೇಯರ್ ಮುತ್ತನ ಪಿಕ್ಚರಲ್ಲಿ ನೀವು ರಾಜ್ಕುಮಾರ್ ಅವ್ರಿಗೆ ಕೂದಲು ಕಟ್ ಮಾಡಿ ಮಾರಿರೋರು ನೀವು, ಅವತ್ತಿನ ನಿಮ್ಮ ದೊಡ್ಡ ಫ್ಯಾನ್ ಆಗಿದ್ದೀನಿ. ಇವತ್ತು ನೀವು ನಾನು ಕರೆದ್ಬಿಟ್ಟು ಇವತ್ತು ನನಗೊಂದು ಅವಕಾಶ ಕೊಡ್ತಾ ಇದ್ದೀರಾ, ನಾನು ಮಾಡ್ತೀನಪ್ಪ ಜಯ ಅಂತ ಖುಷಿಯಾಗ್ಬಿಟ್ರು. ಅಮ್ಮ ಅಕ್ಕ ಅಮ್ಮಜಕ್ಕ ಕಾಫಿ ಕೊಡ್ತು ಕುಡಿದೆ. ಆಮೇಲೆ ಕೂತ್ಕೊಂಡು ನಾನು ಅವರು ಡೈರೆಕ್ಟ್ರು ಕೂತ್ಕೊಂಡು ಸ್ವಲ್ಪ ಕತೆ ಗಿತೆ ಕೇಳ್ಕೊಂಡು ಪಾರ್ಟಿ ಮಾಡಿಕೊಂಡು ರಾತ್ರಿ ಮನೆಗೆ ಹೋದೆ. ಆದರೆ ಒಂದು ವಿಷಯ ಹೇಳ್ತೀನಿ ಎಲ್ರಿಗೂ, ನನಗೆ ನನ್ನ ಲೈಫಲ್ಲಿ ನಾನು ನೋಡಿದ್ದು ಒಂದು ಸುಭಾಷ್ ಕೈ ಇರೋ ಆಸ್ತಿ ಎಲ್ಲ ಮಾಡಿಬಿಟ್ಟು ಸಿನಿಮಾ ಹಾಕ್ಬಿಡ್ತಾರೆ ಅವರು, ಬಂದರೆ ಬಂತು ಹೋದ್ರೆ ಹೋಯಿತು ಅಂತ. ಅದೇ ಥರ ನಮ್ಮಲ್ಲಿರೋದು ಕಿಶನ್ ಅವರು. ಎಷ್ಟು ಮನೆ ತೊಗೊಂಡಿದ್ರು, ಎಷ್ಟು ಆಸ್ತಿ ಇತ್ತು, ಎಲ್ಲ ಕಳ್ಕೊಂಡ್ಬಿಟ್ರು. ಎಲ್ಲಿ ಸಿನಿಮಾದಲ್ಲಿ ಅವ್ರು ಒಂದೇ ಮಾತು ಹೇಳೋರು, ನೋಡಿ ಮರಿ ನಾನು ಬರಬೇಕಾದ್ರೆ ಬರಿಗೈಲಿ ಬಂದಿದ್ದು, ಅವನು ಇಲ್ಲಿ ಬಂದು ಸಂಪಾದನೆ ಮಾಡಿದ್ದೀನಿ, ಮತ್ತೆ ನಾನು ಕಳ್ಕೊಬೇಕಾದ್ರೆ ಸಿನಿಮಾಕ್ಕೋಸ್ಕರ ಕಳ್ಕೊಂಡಿದ್ದೀನಿ, ಇದರಲ್ಲಿ ಏನು ತಪ್ಪಿಲ್ಲ ಅಂತ ತುಂಬ ಧೈರ್ಯವಾಗಿರೋರು. ಅವ್ರು ನಮಗೇನೋ ಒಂಥರ ಚಾರ್ಲಿ ಚಾಪ್ಲಿನ್ ಥರ ಇರೋರು ಸರ್. ಚಾರ್ಲಿ ಚಾಪ್ಲಿನ್ ಹೇಳ್ತಾರಲ್ಲ, ಮಳೆಯಲ್ಲಿ ಹತ್ತಿರ ಯಾರು ಗೊತ್ತಾಗಲ್ಲ ಅಂತ. ಸೊ ದುಃಖ ಅನ್ನೋದು ಅವ್ರ ಒಳಗಡೆ ಒಂದು ಸಾವಿರ ಇದ್ರೂ ಆಚೆ ನಗನಗ್ತಾ ಇರೋರು. ನೋಡಿದ್ರಲ್ಲ ದೊರಕಿಸೋ ಅವ್ರನ್ನ ಎಷ್ಟು ನವನಗ್ತಾ ಇರೋರು ಅಂದರೆ ಜಮ್ ಆಫ್ ಎ ಮ್ಯಾನ್ ಆ ಥರ ನಮಗೆ ಸಿಗೋ. ಅವಾಗಿನ ಕಾಲದಲ್ಲೇ ಚರಣ್ ಸರ್ 50-60 ಜನ ಕರ್ಕೊಂಡು ಹೋಗಿದ್ರಂತಲ್ಲ ಆಫ್ರಿಕಾಗೆ ಸರ್. 50-60 ಜನ, ನಾವು 60 ದಿನ ಅಲ್ಲಿದ್ದೀವಿ ಸರ್. ರಜನಿ ಸರ್ ಜೊತೆ ಪಣಕಾರನಲ್ಲಿ ಮಾಡಿದ್ರೆ, ಪಣಕಾರನ್ ಮಾಡಿದೆ, ಭಾಷಾ ಮಾಡಿದೆ, ಭಾಷಾ ಸರ್ ಅಂತೂ ಅಲ್ಟಿಮೇಟ್. ಆ ಕ್ಯಾರೆಕ್ಟರ್ ನಿಮ್ದಲ್ಲ ಸರ್? ಅಯ್ಯೋ ನಂದೇ ಇಲ್ಲ, ಅನ್ವರ್ ಭಾಷಾ. ಅನ್ವರ್ ಭಾಷಾ ಹೌದು, ಸೂಪರ್ ಅದು. ಸೊ ಆ ಒಂದು ಮೆಮೊರಿ ಸರ್ ರಜನಿ ಸರ್ ಕಮಲ್ ಸರ್ ಅವರು ಗ್ರೇಟ್ ಅಂತ ಗೇಟ್ ಸರ್ ಅವರು.